ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಚತುರತೆ, ಒಳ್ಳೆ ಆದಾಯವನ್ನು ನೀಡುತ್ತದೆ. ಸಮತೋಲಿತ ಜೀವನ ಇರುತ್ತದೆ, ಹಾಗೆಯೇ ದೂರದ ಪ್ರಯಾಣದ ಸಾಧ್ಯತೆಗಳು ಕೂಡ ಇವೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ. ವೃಷಭ ರಾಶಿ. ಮನೆ ನಿವೇಶನ ಆಸ್ತಿ ಖರೀದಿ ಯೋಗ ಇದೆ. ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ, ವ್ಯಾಪಾರ ಉತ್ತಮವಾಗಿರುತ್ತದೆ. ಉತ್ಸಾಹ ಮೂಡುವುದು, ದೋಷ ಪರಿಹಾರಕ್ಕೆ ಜಲದಾನ ಮಾಡಿ. ಮಿಥುನ ರಾಶಿ. ಕುಟುಂಬದಲ್ಲಿ ವಾದ ಬೇಡ, ಉತ್ತಮ ಸಾಧನೆಯಿಂದ ಬಂಧು ವರ್ಗದ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ವ್ಯವಹಾರದಲ್ಲಿಯ ಚತುರತೆ ಒಳ್ಳೆ ಆದಾಯವನ್ನು ತಂದುಕೊಡುತ್ತದೆ. ಸಮತೋಲಿತ ಜೀವನ ಇರುತ್ತದೆ. ಕಟಕ ರಾಶಿ. ವೃತ್ತಿಪರತೆಯಿಂದ ಕಾರ್ಯ ಕೈಗೂಡುವುದು, ಪರಿವಾರದೊಂದಿಗೆ ದೂರ ಪ್ರವಾಸದ ಯೋಗ ಇದೆ. ಉತ್ತಮವಾದ ಸಮಯ ಇರೋದ್ರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ. ಉತ್ತಮ ದಿನವಾಗಿದೆ. ಸಿಂಹ ರಾಶಿ. ಪೂರ್ಣ ವಿಶ್ವಾಸ ಇಲ್ಲದ ಅಥವಾ ತಿಳಿಯದ ಕೆಲಸದಲ್ಲಿ ಹಣ ವ್ಯಯ ಮಾಡಲು ಹೋಗಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ದಿನದ ಕೆಲಸ ಬೇಸರ ಉಂಟು ಮಾಡುವ ಸಾಧ್ಯತೆಗಳಿವೆ. ಕನ್ಯಾ ರಾಶಿ. ಹಿರಿಯರಿಗೆ ಅನಾರೋಗ್ಯ ಸಂಭವ, ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ. ಉದ್ಯೋಗ ಬದಲಿ ಮಾಡುವುದು ಸದ್ಯಕ್ಕೆ ಬೇಡ. ಹಣಕಾಸಿನ ವಿಷಯದಲ್ಲಿ ಬಂಧುಗಳು ಸಹಕಾರ ತೋರುತ್ತಾರೆ. ತುಲಾರಾಶಿ. ಸಮಾಧಾನಕರ ಜೀವನ, ಅಧಿಕಾರಿಗಳ ಸಹಕಾರ ಸಿಗುತ್ತದೆ. ಮನೆ ಕಟ್ಟುವ ಆಸೆ ಕೈಗೂಡುವ ಸಮಯ. ಬಂಧು ಮಿತ್ರರ ಹಾರೈಕೆ ತಮ್ಮೊಂದಿಗೆ ಇರುತ್ತದೆ. ದೂರದ ಪ್ರಯಾಣ ಯೋಗ ಇದೆ. ವೃಶ್ಚಿಕ ರಾಶಿ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಕೋರ್ಟ್ನಲ್ಲಿರುವ ನ್ಯಾಯ ಬಗೆಹರಿಯುವುದು, ಆರ್ಥಿಕ ಸುಧಾರಣೆ ಕಂಡುಬರುವುದು, ಉದ್ಯೋಗದ ಬಗ್ಗೆ ಆತ್ಮಸಂತೃಪ್ತಿ ಇರುತ್ತದೆ. ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ. ಧನುರಾಶಿ. ಪ್ರತಿಯೊಂದು ಕೆಲಸದಲ್ಲಿಯೂ ವಿಳಂಬ ಉಂಟಾಗುವ ಸಾಧ್ಯತೆಗಳಿವೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ವ್ಯರ್ಥ ತಿರುಗಾಟ ಇರುವುದು, ಆದರೂ ಕೀರ್ತಿದಾಯಕ ಫಲ. ಮಕರ ರಾಶಿ. ಮಹತ್ವಾಕಾಂಕ್ಷೆಗೆ ಪೂರಕವಾದ ವಾತಾವರಣ ಇದೆ. ಬಂಧು ಮಿತ್ರರ ಸಹಕಾರ ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಇದೆ. ಮನೆಯಲ್ಲಿ ಸಂತಸ ಮೂಡುವುದು, ಶುಭ ಕಾರ್ಯಗಳು ಜರುಗುತ್ತವೆ. ಕುಂಭರಾಶಿ. ಮಾತು ಹಿಡಿತದಲ್ಲಿ ಇರಲಿ. ಅನವಶ್ಯಕ ವಾಗ್ವಿವಾದ ಉಂಟಾಗುವ ಸಾಧ್ಯತೆಗಳಿವೆ. ಆರ್ಥಿಕ ಸ್ಥಿತಿ ಸುಧಾರಿಸುವ ಉಪಾಯ ಕಂಡುಬರುವುದು. ಹಿತೈಷಿಗಳ ಸಲಹೆಯಂತೆ ಮುಂದುವರಿಯಿರಿ. ಕೊನೆಯದಾಗಿ ಮೀನರಾಶಿ. ಸ್ವಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯವಾಗುವುದು. ಉನ್ನತ ವ್ಯಾಸಂಗದ ಯೋಗ ಇದೆ. ವಿದೇಶಿ ಗಮನ, ವ್ಯವಹಾರಿಕ ತಿರುಗಾಟದ ಸಾಧ್ಯತೆ, ಶತ್ರುಬಾಧೆ, ಆರೋಗ್ಯದ ಮೇಲೆ ನಿಗಾ ಇರಲಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.